ಭಯರದಿ ದಡದಲ್ಲಿರುವ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ತಾಲೂಕಿನ ಕಲ್ಲೋಳ್ ಮತ್ತು ಯಡೂರ್ ಹಾಗೂ ಮಲಿಕ್ವಾಡ್ ದತ್ತವಾಡ್ ಗ್ರಾಮಗಳ ಕೃಷ್ಣಾ ನದಿಯ ಮೇಲಿರುವ ಬ್ಯಾರೇಜ್ ಬಾಂಧಾರಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ಕಲ್ಲೋಳ್ ಮತ್ತು ಯಡೂರ್ ಹಾಗೂ ಮಲಿಕ್ವಾಡ್ ದತ್ತವಾಡ ಗ್ರಾಮಗಳ ನಡುವೆ ಇರುವ ಎರಡು ಬ್ಯಾರೇಜ್ಗಳು ಬಂದಾಗಿವೆ. ಗಡಿ ಭಾಗದ ಮಹಾರಾಷ್ಟ್ರ ರಾಜ್ಯದ ದತ್ತವಾಡ್ ಮಲಿಕ್ವಾಡ್ ಗ್ರಾಮಗಳ ನಡುವಿನ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು ಸುಮಾರು 2-3 ಅಡಿ ನೀರು ಬ್ಯಾರೇಜ್ ಮೇಲಿಂದ ಹರಿಯುತ್ತಿದೆ. ಕೃಷ್ಣಾ ನದಿಯ ದಡದಲ್ಲಿರುವ ಗ್ರಾಮಸ್ಥರಲ್ಲಿ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಕಳೆದ ವರ್ಷ 2019 ಆಗಸ್ಟ್ ತಿಂಗಳಿನಲ್ಲಿ ಬಂದ ಪ್ರವಾಹಕ್ಕಿಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ನೀರು ಬರಬಹುದೆಂದು ಜನರಲ್ಲಿ ಪರಸ್ಪರ ಚರ್ಚೆ ಕೇಳಿಬರುತ್ತಿದೆ. ಒಟ್ಟಾರೆ ಹೇಳುವುದಾದರೆ ಭಯದ ವಾತಾವರಣವೇ ನಿರ್ಮಾಣವಾಗಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.